ಹೌದು, ಕಳೆದ ತಿಂಗಳು ಅಕ್ಟೋಬರ್ 18 ರಂದು ತಾಲೂಕಿನ ಗಾಂಡ್ಲಚಿಂತೆ ಗ್ರಾಮದ ಶ್ರೀನಿವಾಸ್ ಎಂಬುವರಿಗೆ ಸೇರಿದ 13 ಕುರಿಗಳು ಹಾಗೂ ಅದೇ ಗ್ರಾಮದ ವೆಂಕಟರಾಯಪ್ಪ ಎಂಬುವರಿಗೆ ಸೇರಿದ 10 ಕುರಿಗಳು ಸೇರಿದಂತೆ ಒಂದು ಕುರಿಮರಿ ಒಟ್ಟು 24 ಕುರಿಗಳನ್ನು ರಾತ್ರಿ ವೇಳೆಯಲ್ಲಿ ಯಾರೋ ಆಸಾಮಿಗಳು ಕಳ್ಳತನ ಮಾಡಿದ್ದರು. ಮರುದಿನ ಅಕ್ಟೋಬರ್ 19 ರಂದು ಗಾಂಡ್ಲಚಿಂತೆ ಗ್ರಾಮದ ಶ್ರೀನಿವಾಸ್ ಎಂಬುವರು ದಿಬ್ಬೂರಹಳ್ಳಿ ಪೊಲೀಸ್ ಠಾಣೆಗೆ ದೂರು ನೀಡಿ ನಮ್ಮ 13 ಕುರಿಗಳು ಮತ್ತು ತಮ್ಮ ಮನೆಯ ಪಕ್ಕದವರಾದ ವೆಂಕಟರಾಯಪ್ಪ ಎಂಬುವರ 10 ಕುರಿಗಳು ಒಂದು ಕುರಿಮರಿ ಒಟ್ಟು ಸೇರಿದಂತೆ 24 ಕುರಿಗಳನ್ನು ರಾತ್ರಿ ವೇಳೆ ಯಾರೋ ಕಳ್ಳತನ ಮಾಡಿಕೊಂಡು ಹೋಗಿರುತ್ತಾರೆ ಎಂದು ದೂರನ್ನು ನೀಡಿದ್ದರು. ದೂರನ್ನು ದಾಖಲಿಸಿಕೊಂಡ ಪೊಲೀಸರು ಸರ್ಕಲ್ ಇನ್ಸ್ಪೆಕ್ಟರ್ ಬಿಎಸ್ ನಂದಕುಮಾರ್ ಅವರ ನೇತೃತ್ವದಲ್ಲಿ ವಿಶೇಷ ಪ್ರತ್ಯೇಕ ತಂಡಗಳನ್ನು ರಚನೆ ಮಾಡಿ ತನಿಖೆ ಕೈಗೊಂಡು ಇಂಚಿಂಚು ಮಾಹಿತಿ ಕಲೆ ಹಾಕಿ ಇಬ್ಬರು ಆರೋಪಿಗಳನ್ನು ಪತ್ತೆ ಹಚ್ಚಿ ಬಂಧಿಸಿದ್ದಾರೆ. ಆರೋಪಿಗಳಿಂದ 4,37,000 ರೂಪಾಯಿ ನಗದು ಹಣ, 1,50,000 ರೂಪಾಯಿ ಮೌಲ್ಯದ 17 ಕುರಿಗಳು, ಆರೋಪಿಗಳು ಕೃತ್ಯಕ್ಕೆ ಬಳಸುತ್ತಿದ್ದ KA04 MN5263 ಮತ್ತು KA03 MJ5527 ಹೊಂಡೈ ಸ್ಯಾಂಟ್ರೋ 2 ಕಾರುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಆಕಸ್ಮಿಕ ಭರವಸೆ ಏನ್ ನೋಡ್ಕೋಬೇಕು. ಫೈರೋಜ್ ಅಲಿಯಾಸ್ ಅಪ್ರೋಜ್ ಅಲಿಯಾಸ್ ಸೇಟ್ ಬಿನ್ ನಾಜಿರ್ ಬೇಗ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಬೈಲನರಸಾಪುರ ಗ್ರಾಮದವನಾಗಿದ್ದಾನೆ. ನಮ್ಮ ಸಿಬ್ಬಂದಿ ವರ್ಗದವರು ಅದು ಲೊಕೇಶನ್ ತಗೊಂಡು ಸಿಸಿ ಕ್ಯಾಮ್ರಾದಲ್ಲಿ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಇವರು ಬಹಳ ಫೇಮಸ್ ಕಳ್ಳರುಗಳು ಸಾಹೇಬ್ ಹೇಳಿದಂಗೆ ಅಂತರ್ ಜಿಲ್ಲೆ ಅಂತಾರಾಜ್ಯದ ಕಳ್ತನ ಮಾಡೋದ್ರಿಂದ ಈಗ ನಮ್ಮ ಬ್ರದರ್ ಕೇಳಿದ್ರು ಹೆಂಗೆ ಕುರಿ ಐಡೆಂಟಿಫಿಕೇಶನ್ ಮಾಡೋದಂತ. ನಾವು ಹಳ್ಳಿಗಳಿಂದ ಬಂದಿರೋ ಜನ ಆಗಿರೋದ್ರಿಂದ ಎಲ್ಲಿ ಜಾಡು ಅನ್ನೋದನ್ನ ಅವರ ಫಿರ್ಯಾದದಾರ ಜೊತೆ ಹೋಗಿ ಮತ್ತೆ ಮಾಹಿತಿದಾರರ ಸಂಪರ್ಕ ಮತ್ತೆ ಲೊಕೇಶನ್ಸ್ ಇಂದ ಅವ್ರು ಎಲ್ಲಿದೆ ಅಂತ ಹೇಳ್ಬಿಟ್ಟು ನಾವು ಪತ್ತೆ ಮಾಡಿದ್ವಿ. ಸತೀಶ್ ಬಿನ್ ಚಿನ್ನತಂಬಿ ತಮಿಳುನಾಡು ಕೃಷ್ಣಗಿರಿ ಜಿಲ್ಲೆಯ ಸೂಳಗಿರಿ ಟೌನ್ ಕಾಮರಾಜನಗರ್ ನಿವಾಸಿಯಾಗಿದ್ದಾನೆ. ಇನ್ನೂ ಹಲವು ಆರೋಪಿಗಳು ತಲೆಮರೆಸಿಕೊಂಡಿದ್ದು ಆರೋಪಿಗಳು ಅಂತರ್ ಜಿಲ್ಲೆಯ ಹಲವು ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ. ಅವರ ಪತ್ತೆಗೂ ಪೊಲೀಸರು ತೀವ್ರ ಶೋಧ ಕಾರ್ಯ ಮುಂದುವರಿಸಿದ್ದಾರೆ. ಆರೋಪಿಗಳ ಮೇಲೆ ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸ್ ಠಾಣೆ, ದೊಡ್ಡಬಳ್ಳಾಪುರ ನಗರ ಪೊಲೀಸ್ ಠಾಣೆ, ಚೇಳೂರು ಪೊಲೀಸ್ ಠಾಣೆ ಹಾಗೂ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಹಲವಾರು ಪ್ರಕರಣಗಳು ದಾಖಲಾಗಿವೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಿಂತಾಮಣಿ ಉಪವಿಭಾಗದ ಎಎಸ್ಪಿ ಕುಶಾಲ್ ಚೌಕ್ಸೆ ಹಾಗೂ ಸರ್ಕಲ್ ಇನ್ಸ್ಪೆಕ್ಟರ್ ಬಿಎಸ್ ನಂದಕುಮಾರ್ ಅವರು ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು. ಈ ತರ ಕಳ್ಳತನ ಆಗಿದೆ ನಮ್ಮ ಲಿಮಿಟ್ಸ್ ಅಲ್ಲಿ ಮತ್ತೆ ಬೇರೆ ರಾಜ್ಯ ಬೇರೆ ಡಿಸ್ಟ್ರಿಕ್ಟ್ ಅಲ್ಲಿ ಮೋಸ್ಟ್ಲಿ ಈ ಪ್ರಕಾರ ಇದೆ. ದಿಸ್ ಇಸ್ ದೇರ್ ಮೇನ್ ಜಾಬ್ ನಾವ್ ಕಂಟಿನ್ಯೂಸ್ಲಿ ಅವರು ಈ ತರ ಕಳ್ಳತನ ಮಾಡ್ತೀರಾ ಪದೇ ಪದೇ ಏನೇನು ಪ್ಲೇಸ್ ಅಲ್ಲಿ ಅಪರ್ಚುನಿಟಿ ಇದೆ ಈ ತರ ಫಸ್ಟ್ ರೆಕ್ಕಿ ಮಾಡ್ತಾರೆ ಅದಾದ್ಮೇಲೆ ಕಳ್ಳತನ ಮಾಡ್ತಾರೆ ಈ ತರ ಸುಮಾರು ಇವರು ಫೈರೋಸ್ ನಾನು ಒಂದು 5-6 ವರ್ಷ ಇದ್ರು ಇದೇ ದಂಧೆ ಮಾಡ್ತಾನೆ. ಇದ್ರ ಜೊತೆಗೆ ಇನ್ನೊಬ್ಬ ಅವನ ಸಹಚಾರ ಇದ್ದಾನೆ ಅವ್ನು ಹುಡುಕ್ತಾ ಇದ್ದೀವಿ. ನಾವು ಒಬ್ಬರೇ ಹುಡುಕ್ತಾ ಇಲ್ಲ, ನಮ್ಮ ಇಡೀ ನಮ್ಮ ಜಿಲ್ಲಾದ್ಯಂತ ಹುಡುಕ್ತಾ ಇದ್ದಾರೆ, ಪಕ್ಕದ ಜಿಲ್ಲೆಯವರು ಹುಡುಕ್ತಾ ಇದ್ದಾರೆ ಮತ್ತೆ ಸಾಹೇಬ್ ಹೇಳ್ದಂಗೆ ಹೊರರಾಜ್ಯದವರು ಕೂಡ ಹುಡುಕ್ತಾ ಇದ್ದಾರೆ. ಇವರು ಒಂದು 5-6 ವರ್ಷದಿಂದ ಇಡೀ ಕೆಲಸ ಮಾಡ್ತಾ ಇದ್ದಾರೆ. ಕಾರ್ಯಾಚರಣೆಯಲ್ಲಿ PSI ಕೃಷ್ಣಪ್ಪ, ಪ್ರೊಫೆಷನರಿ PSI ಹರೀಶ್, ಕುಮಾರಿ ಸೌಜನ್ಯ, ಎಎಸ್ಐ ಹರೀಶ್, ಸಿಬ್ಬಂದಿಯಾದ CHC ನಟರಾಜಚಾರಿ, ನಂದಕುಮಾರ್, ಲೋಕೇಶ್, ಲಕ್ಷ್ಮಿ, ಶಿವಣ್ಣ, ಮುರಳೀಕೃಷ್ಣ, ಚಿಕ್ಕಣ್ಣ, ಮುರಳೀಕೃಷ್ಣೇಗೌಡ, ನಾರಾಯಣ, ಜೀಪ್ ಚಾಲಕ ಅಂಬರೀಶ್ ಹಾಗೂ ತಾಂತ್ರಿಕ ಸಿಬ್ಬಂದಿ ರವಿಕುಮಾರ್, ಮುರಳೀಕೃಷ್ಣಪ್ಪ ಸೇರಿದಂತೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯನ್ನು ಎಎಸ್ಪಿ ಕುಶಾಲ್ ಚೌಕ್ಸಿ ಅವರು ಪ್ರಶಂಸಿಸಿ 25,000 ನಗದು ಬಹುಮಾನ ನೀಡಿ ಶ್ಲಾಘಿಸಿದ್ದಾರೆ. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ.